फ्रेंड्स वेलकम बैक टू मई चानल चेनी अंत भावस्ता नानु पक् रेस्टोरेंट स्टैल फ्राइड राइस तोरस्ता वे ट्रई मे नोड़ी फ्रेंड्स इष्ट लाइक शेयर कमेंट प्लीज मरदे सब्सक्राइब मे फ्रेंड्स नानु पक् इदु रेस्टोरेंट स्टैल वे ट्रई मे नोड़ी फ्रेंड्स तुम्बा टेस्टी आगे ನೋಡ್ಬೋದು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕೊಂಡ್ತಾ ಇದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಈ ರೆಸಿಪಿಗೆ ಆಮೇಲೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಚೆನ್ನಾಗಿ ಕಾದ ನಂತರ 4 ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಒಂದು 3 ಉದ್ದಕ್ಕೆ ತೆಳ್ಳು ಕಟ್ ಮಾಡಿರೋಂತ ಈರುಳ್ಳಿ ಹಾಕೊಂಡ್ತಾ ಇದೀನಿ ಇದು ಫ್ಲೇಮ್ ಹೈ ಅಲ್ಲೇ ಇರಬೇಕು ಫ್ರೆಂಡ್ಸ್ ಇದು ಈ ರೆಸಿಪಿ ಮಾಡಬೇಕಾದ್ರೆ ತುಂಬಾ ಕುಕ್ ಆಗಬಾರದು ಈ ಏನೇ ಒಂದು ಐಟಂ ಆದರೂನು ಸ್ವಲ್ಪ ಮೀಡಿಯಂ ಕುಕ್ ಆಗಿ ಮಾಡ್ಕೊಂಡಬೇಕು ಕ್ರಂಚಿ ಕ್ರಂಚಿ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ಒಂದು 4-5 ತರ ತರಕಾರಿ ಕ್ಯಾರೆಟ್ ಸ್ವಲ್ಪ ಬೀನ್ಸ್ ಕ್ಯಾರೆ ಇದು ಟೊಮೆಟೊ ಕ್ಯಾಪ್ಸಿಕಂ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ತಗೊಂಡು ಬಂದಿದ್ದೀನಿ ಅದು ಕೂಡ ಈಗ ಇದಕ್ಕೆ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಆಗಲಿ ಫ್ರೆಂಡ್ಸ್ ಇದರಲ್ಲಿ ತುಂಬಾ ಕುಕ್ ಆಗಬಾರದು ಕ್ರಂಚಿ ಆಗಿದ್ರೇನೇ ಟೇಸ್ಟ್ ಇರುತ್ತೆ ಈ ಫ್ರೈಡ್ ರೈಸ್ ಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ತಾ ಇದೀನಿ ರುಚಿ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಉಪ್ಪು ಹಾಕಿದ ನಂತರ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು 1/2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಂಡ್ತಾ ಇದೀನಿ ಈಗ 2 ಎಗ್ ಹಾಕೊಂಡ್ತಾ ಇದೀನಿ ಇದು ಹಾಕಿದ ತಕ್ಷಣ ಒಂದೇ ಸಲ ಮಿಕ್ಸ್ ಮಾಡಬೇಡಿ ನೋಡಿ ಈ ತರ ಒಂದು 2 ನಿಮಿಷ ಬಿಟ್ಬಿಟ್ಟು ಮಿಕ್ಸ್ ಮಾಡಿ ಈ ತರ ಬರಬೇಕು ಬುರ್ಜಿ ತರ ಆಗುತ್ತೆ ಅವಾಗ ಟೇಸ್ಟ್ ಆಗಿರುತ್ತೆ ಈಗ 1 ಸ್ಪೂನ್ ವಿನೆಗರ್ ಹಾಕೊಂಡ್ತಾ ಇದೀನಿ ಫ್ರೆಂಡ್ಸ್ ವಿನೆಗರ್ ಇಲ್ಲ ಅಂದ್ರೆ 1/2 ಹೋಳು ನಿಂಬೆಹಣ್ಣು ಕೂಡ ಹಾಕೊಂಡಬಹುದು ಹಾಗೆ ಸೋಯಾ ಸಾಸ್ ಹಾಕೊಂಡ್ತಾ ಇದೀನಿ 1 ಸ್ಪೂನ್ ಒಂದ 2-3 ಸ್ಪೂನ್ ಟೊಮೆಟೊ ಸಾಸ್ ಹಾಕೊಂಡ್ತಾ ಇದೀನಿ ಇದು ನಿಮಗೆ ಇಷ್ಟ ಇದ್ರೆ ಇನ್ನು ಒಂದ 2 ಸ್ಪೂನ್ ಎಕ್ಸ್ಟ್ರಾ ಹಾಕೊಂಡಬಹುದು ಟೇಸ್ಟ್ ಚೆನ್ನಾಗಿ ಇರುತ್ತೆ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಹೈ ಫ್ಲೇಮ್ ಅಲ್ಲೇ ಮಾಡ್ಕೊಂಡಬೇಕು ಫ್ರೆಂಡ್ಸ್ ಇದನ್ನ ಇದು ಸಾಸ್ ಹಾಕೊಂಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಂಡು ಆಮೇಲೆ ಹೈ ಫ್ಲೇಮ್ ಮಾಡ್ಕೊಳ್ಳಿ ನೋಡಿ ನಾನು 2 ಮೊಟ್ಟೆನ ಆಮ್ಲೆಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈ ತರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ಮೊಟ್ಟೆ ಅದು ಫುಲ್ ಪುಡಿ ಪುಡಿ ಫುಲ್ ಪುಡಿ ತರ ಆಗಬಾರದು ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕು ಅಲ್ಲೇನೆ ಮಸಾಲೆ ಒಳಗಡೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ತಾ ಇದೀನಿ ಇದನ್ನೆಲ್ಲ ರೆಡಿ ಆಗಾದ್ಮೇಲೆ ಅನ್ನ ರೆಡಿ ಇರೋಂತ ಅನ್ನನ ಹಾಕೊಳ್ತಾ ಇದೀನಿ ಅನ್ನ ತಣ್ಣಗಿರಬೇಕು ಫ್ರೆಂಡ್ಸ್ ಬಿಸಿ ಇದ್ದಂಗಲೇ ಹಾಕಿಬಿಟ್ರೆ ಮುದ್ದೆ ಮುದ್ದೆ ತರ ಆಗಿಬಿಡುತ್ತೆ ತಣ್ಣಗೆ ಆದ್ಮೇಲೆ ಅನ್ನ ಹಾಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಯಾವ ಇದೆಲ್ಲ ಪ್ರೊಸೀಜರ್ ಅಲ್ಲೂ ಸ್ವಲ್ಪ ಫ್ಲೇಮ್ ಬಂದ್ಬಿಟ್ಟು ಹೈ ಅಲ್ಲೇ ಇರಬೇಕು ಅವಾಗ್ಲೇನೇ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಇದು ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದು ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಇರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನ ಹೇಗಾಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಈಗ ಲಾಸ್ಟ್ ಅಲ್ಲಿ ಒಂದು 1/2 ಸ್ಪೂನ್ ಗರಂ ಮಸಾಲ ಹಾಕೊಂಡ್ತಾ ಇದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ತಾ ಇದೀನಿ ಈಗ ಒಂದಸಲ ಚೆನ್ನಾಗಿ ಇನ್ನೊಂದಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ರೆಡಿ ಆಗಿದೆ ಫ್ರೆಂಡ್ಸ್ ಇದು ಫೈನಲಿ ಇವು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ತರಕಾರಿ ಎಲ್ಲ ಇರುತ್ತೆ ಮೊಟ್ಟೆ ಇರುತ್ತೆ ಇದನ್ನ ಲಂಚ್ ಬಾಕ್ಸ್ ಗೆ ಕೂಡ ನೀವು ರೆಡಿ ಮಾಡಿ ಕೊಡಬಹುದು ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಕ್ವಿಕ್ ಆಗಿ ಕೂಡ ಆಗುತ್ತೆ ಫ್ರೆಂಡ್ಸ್ ಇದು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಮಗೂ ಗೊತ್ತಾಗುತ್ತೆ ಇದು ಇಷ್ಟ ಆಗ್ತಾ ಇದೆಯಾ ಇಲ್ವಾ ನಾನು ಮಾಡ್ತಾ ಇರೋ ವಿಡಿಯೋ ಅಂತ ಗೊತ್ತಾಗುತ್ತೆ ನಾನು ಸರ್ ಮಾಡ್ಕೊಂಡಿದ್ದೀನಿ ಕಾರ್ನಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕೊಂಡ್ತಾ ಇದೀನಿ 1 ಸ್ಪೂನ್ ಸಾಸ್ ಇಂದ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ
ಟೇಸ್ಟ್ ಕೂಡ ಚೆನ್ನಾಗಿದೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ